ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಆಲ್ಮೋಸ್ಟ್ ತುಂಬ ದಿನ ಆದ್ಮೇಲೆ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮುಂದೆ ಒಂದು ಸ್ಪೆಷಲ್ ಕಾರ್ ಇದೆ. ಒಬ್ಬರ ಲೈಫಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫಲ್ಲಿ ನಾವಿಲ್ಲ ಆಗ್ಲೇಬೇಕು. ದಿ ಮೋಸ್ಟ್ ಆಂಟಿಸಿಪೇಟೆಡ್ ಆಲ್ ನ್ಯೂ ಹುಂಡೈ ಕ್ರೆಟಾ 2024 ಮಾಡೆಲ್ ಎನ್ ಲೈನ್ ಇದೆ. ಸೌತ್ ಕೊರಿಯಾದಲ್ಲಿ ನಿಮ್ಗೆ ಅವಾಗ ವೆಲಸ್ಟರ್ i20 ಎನ್ ಲೈನು, i30 ಎನ್ ಲೈನು, ಸೊ ಆ ಮಾಡೆಲ್ಸ್ ಎಲ್ಲ ಇದ್ದಾಗ ಈ ಸ್ಪಾಟಿಯರ್ ಮಾಡೆಲ್ ಯಾಕೆ ನಮ್ಮ ಇಂಡಿಯಾಗೆ ಬರಲಿಲ್ಲ ಬರಲಿಲ್ಲ ಅಂತ ಅನ್ಬೇಕಾದ್ರೆ ಫಸ್ಟ್ ಲಾಂಚ್ ಮಾಡಿದ್ದು ಹುಂಡೈಯವ್ರು ಬಂದ್ಬಿಟ್ಟು i20 ಎನ್ ಲೈನ್. ಇವಾಗ ಅದ ಸೆಕೆಂಡ್ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಕ್ರೆಟಾ ಎನ್ ಲೈನ್ ಲಾಂಚ್ ಮಾಡಿದ್ದಾರೆ. ನಾರ್ಮಲ್ ಕ್ರೆಟಾಗಿಂತ ಕ್ರೇಜ್ ಆಗಿದೆ ಗಾಡಿ ಹೋಗೋಕ್ಕೆ. ಸೊ ಅಸ್ಥೆಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಹಿಂದೆ ಲೈಟ್ ಎಲ್ಲ ಕಂಪ್ಲೀಟ್ಲಿ ಸೇಮ್ ನಾರ್ಮಲ್ ಕ್ರೆಟಾ ಥರನೇ ಬರುತ್ತೆ. ಬಂಪರ್ ಬಂದ್ಬಿಟ್ಟು ರಿವೈಸ್ ಮಾಡಿದ್ದಾರೆ. ಆ್ಯಂಡ್ ಈ ಎಕ್ಸಾಸ್ಟ್ ಟಿಪ್ಸ್ ನೋಡ್ಬೋದಲ್ಲ, ಆ ಎಕ್ಸಾಸ್ಟ್ ಟಿಪ್ಸು ಫೇಕ್ ಅಲ್ಲಾಗೋರು. ಆ್ಯಂಡ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಇಟ್ಸ್ ನಾಟ್ ಸರ್ಟ್ ಆಫ್ ಎ ಡಿಫ್ಯೂಸರ್. ಡಿಫ್ಯೂಸರನ್ನು ನಿಮ್ಗೆ ಇಲ್ಲಿ ಕಂಪ್ಲೀಟ್ ಸ್ಕಿಡ್ ಆಗ್ಬೇಕು ಹಿಂಗೆ ಇದನ್ನು ಕೊಟ್ಟಿದ್ದಾರೆ, ಬಟ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಅಷ್ಟೇ. ಇದು ನಾರ್ಮಲ್ ಲೈಟ್ ಇದು, ರಿಫ್ಲೆಕ್ಟರ್ ಇದು. ಆ್ಯಂಡ್ ಈ ರೆಡ್ ಆಕ್ಸೆಂಟ್ಸ್ ಇದ್ರ ಮೇಲೆ ಇರೋದು ಕ್ರೇಜ್ ಆಗಿದೆ. ಸೊ ಈ ಸ್ಪೋರ್ಟ್ಸ್ ಮಾಡೆಲ್ಸ್ನ ಮುಂಡೈಯಲ್ಲಿ ಏನಂತ ಏನಕ್ಕೆ ರಿಸೆಂಬಲ್ ಮಾಡ್ತಾರೆ ಅಂದರೆ ಏನಂದರೆ ನೌರ್ಬರ್ಗ್ರಿಂಗ್. ಜರ್ಮನಿಯಲ್ಲಿ ನೌರ್ಬರ್ಗ್ರಿಂಗ್ ಅನ್ನೋದು ಫೇಮಸ್ ರೇಸ್ ಟ್ರ್ಯಾಕು. ಅದು ಆಲ್ಮೋಸ್ಟ್ ತುಂಬ ಕಾರ್ ಎಂಥೂಸಿಯಸ್ಟ್, ಬೈಕ್ ಎಂಥೂಸಿಯಸ್ಟ್ಗೆಲ್ಲ ಒಂದು ಡ್ರೀಮ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾನು ಲ್ಯಾಪ್ ರೆಕಾರ್ಡ್ ಕವರ್ ಮಾಡಬೇಕು ಅಂತ. ಇವಾಗ ಆಲ್ಮೋಸ್ಟ್ ನೀವು ಯಾವುದೇ ಸ್ಪೋರ್ಟ್ಸ್ ಕಾರ್, ಯಾವುದೇ ದೊಡ್ಡ ಗಾಡಿ ತೊಗೊಂಡ್ರು ನೌರ್ಬರ್ಗ್ರಿಂಗ್ ಟೈಮ್ ಲ್ಯಾಪ್ ನೋಡ್ತಾರೆ, ಅದಕ್ಕೆ ಟೈಮ್ ಲ್ಯಾಪಲ್ಲಿ ಎಷ್ಟು ಫಾಸ್ಟಾಗಿ ಓಡಿದೆ ಗಾಡಿಗಳು ಅಂತ. ಎನ್ ಲೈನ್ ಬ್ಯಾಟಿಂಗ್ ಎಲ್ಲೆಲ್ಲೂ ಇದೆ, ಇಲ್ಲೊಂದು ಎನ್ ಲೈನ್ ಬ್ಯಾಚಿಂಗ್ ಇದೆ ನಿಮಗೆ, ಆಮೇಲೆ ಫ್ರಂಟಲ್ಲಿ ಎನ್ ಲೈನ್ ಬ್ಯಾಚಿಂಗ್ ಸಿಗುತ್ತೆ. ಫ್ರಂಟಲ್ಲಿ ಕಂಪ್ಲೀಟ್ಲಿ ಬಂಪರ್ ರಿವೈಸ್ ಆಗಿದೆ. ಏನಕ್ಕಂದರೆ ನಾರ್ಮಲ್ ಕ್ರೆಟಾದಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿಂದನೇ ಈ ಗ್ರಿಲ್ ಸ್ಟಾರ್ಟ್ ಆಗ್ತಿತ್ತು ಇಲ್ಲಿಂದ, ಬಟ್ ಇದರಲ್ಲಿ ಗ್ರಿಲ್ನ ಚಿಕ್ಕದು ಮಾಡಿದ್ದಾರೆ. ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲೇ ಬರ್ತಿದ್ರಲ್ಲಿ, ಲೋಗೋ ಇಲ್ಲಿತ್ತು ಅದರಲ್ಲಿ. ಸೊ ಇದರಲ್ಲಿ ಡೌನ್ ಮಾಡಿದ್ದಾರೆ ಲೋಗೋನ. ಕಂಪ್ಲೀಟ್ ಚಿಕ್ಕ ಗ್ರಿಲ್ಗಳು. ಆ್ಯಂಡ್ ಕಂಪ್ಲೀಟ್ ನಿಮಗೆ ಇಲ್ಲಿ ರನ್ನಿಂಗ್ ಎಲ್ ಇ ಡಿ ಸಿಗುತ್ತೆ, ಇಲ್ಲಿ ಇಂಡಿಕೇಟರ್ಸ್ ಬರುತ್ತೆ. ಸೊ ರಿಮ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಎನ್ ಲೈನ್ ಆಗಿರೋದ್ರಿಂದ ಸ್ವಲ್ಪ ಸ್ಪೋರ್ಟಿಯರ್ ವರ್ಷನ್ ಆಗಿರೋದ್ರಿಂದ 18-inch ರಿಮ್ಸ್ ಕೊಟ್ಟಿದ್ದಾರೆ. ನಾರ್ಮಲ್ ಕಟ್ಟದಲ್ಲಿ ಬಂದು 17-inch ರಿಮ್ಸ್ ಇತ್ತು, ಬಟ್ ಆ ರಿಮ್ಸ್ ಇಂದ ನೋಡೋಕೆ ಲುಕ್ ಚೇಂಜ್ ಆಗುತ್ತೆ ಗುರು. ಏನೋ ಬ್ಯಾಕಲ್ಲಿ ಫಿನಿಶ್ ಆಗಿದೆ ಮಿರರು, ಕಲರ್ ನಿಮ್ಗೆ ಸನ್ ರೂಫ್ ಸಿಗುತ್ತೆ. ಡೋರ್ ಹ್ಯಾಂಡಲ್ಸ್ ಬಂದ್ಬಿಟ್ಟು ನಿಮಗೆ ಬಾಡಿ ಕಲರಲ್ಲೇ ಕವರ್ ಆಗಿದೆ. ಈ ರೆಡ್ ಆಕ್ಸೆಂಟ್ಸ್ ಕೆಳಗಡೆ ಇರೋದು ಒಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಕಾರ್ಗೆ. ಬ್ರೇಕ್ ಕ್ಯಾಲಿಪರ್ಸ್ ಎನ್ ಮಾಡೆಲ್ ಯಾವುದೇ ಆಗಿರಲಿ ಅದ್ರಲ್ಲಿ ರೆಡ್ಡಲ್ಲಿ ಕವರ್ ಆಗಿರುತ್ತೆ. ಸ್ಪಾಯ್ಲರ್ ನೋಡ್ಬೋದು, ಇದು ಆಲ್ಮೋಸ್ಟ್ ಇದು ಫಾಸ್ಟ್ ಕಾರ್ಸ್ಗೆ ಯೂಸ್ ಆಗುತ್ತೆ, ಬಟ್ ಈ ಕಾರ್ಗೆ ಎಸ್ ಯು ವಿ ಎಷ್ಟು ಯೂಸ್ ಆಗುತ್ತೋ ಅದು ನನಗೆ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಲುಕ್ ಅಂತೂ ಕಂಪ್ಲೀಟ್ಲಿ ಹೋಲ್ ಕಾರ್ ಲುಕ್ಕೇ ಚೇಂಜ್ ಮಾಡುತ್ತೆ. ನಾರ್ಮಲ್ ಕಟ್ಟದಲ್ಲಿ ಬಂದ್ಬಿಟ್ಟು ಇಲ್ಲಿ ಇಷ್ಟು ಕಟ್ ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಲ್ವರ್ ಫಿನಿಶ್ ಆ ಥರ ಏನೋ ಬರುತ್ತೆ, ಬಟ್ ಇದ್ರಲ್ಲಿ ಕಂಪ್ಲೀಟ್ಲಿ ಬ್ಯಾಕ್ ಡೌಟ್ ಮಾಡಿದ್ದಾರೆ. ಈ ಕಾರಲ್ಲಿ ನೀವು ಎಲ್ಲೆಲ್ಲಿ ಹುಡ್ಕೋದ್ರೂ ಎಲ್ಲೂ ಸಹ ನಿಮಗೆ ಈ ಕ್ರೋಮ್ ಫಿನಿಶು ಅದೆಲ್ಲ ಎಲ್ಲೂ ಸಹ ನಿಮ್ಗೆ ಸಿಕ್ಕಿಲ್ಲ. ಇವಾಗ ಇಂಟೀರಿಯರ್ ಬಗ್ಗೆ ಮಾತಾಡೋದಾದ್ರೆ, ಇಂಟೀರಿಯರ್ ಈ ಗಾಡಿ ಲೈಕ್ ಕಂಪ್ಲೀಟ್ಲಿ ನಮಗೇನು ಕೂತಿದ ತಕ್ಷಣ ಸ್ಪೋರ್ಟಿ ಫೀಲ್ ಕೊಡೋ ಅಂಥದ್ದಂದ್ರೆ ಇಂಟೀರಿಯರ್. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಎರಡೇ ಕಲರಲ್ಲಿ ಫಿನಿಶ್ ಆಗಿದೆ. ಡೋರ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಳಗಡೆ ಪಿಯಾನೋ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಆಗಿದೆ. ಕಂಪ್ಲೀಟ್ ಕಾರಲ್ಲಿ ನಿಮಗೆ ಟಾಪ್ ಆಫ್ ದ ಲೈನ್ ಬೋಸ್ಟ್ ಸ್ಪೀಕರ್ಸ್ ಬರುತ್ತೆ, ನಾಲ್ಕು ಸೈಡೂ ರಸ್ನ ಟ್ವೀಟರ್ಸು ಸಹ ಬರುತ್ತೆ. ಕಂಪ್ಲೀಟ್ ಇದನ್ನು ಡಿಸ್ಪ್ಲೇ ನೋಡ್ಬೋದು, ರನ್ನಿಂಗ್ ಡಿಸ್ಪ್ಲೇ ಸೇಮ್ ಆಲ್ಮೋಸ್ಟ್ ನಾರ್ಮಲ್ ಕ್ರೆಟಾದಲ್ಲಿ ಏನಿದೆ ಅದೇ ಡಿಸೈನ್ ಇರೋದು. ಒಳಗಡೆ ಕಲರ್ ಆಕ್ಸೆಂಟ್ ಜೊತೆಗೆ ಸ್ವಲ್ಪ ಅಲ್ಲಲ್ಲ ಡಿಸೈನ್ ಚೇಂಜ್ ಆಗಿದೆ ಅಷ್ಟೇ. ಸೊ ರೈಟ್ ಇಂಡಿಕೇಟರ್ ಹಾಕಿದ್ರೆ ನಿಮಗೆ ಬ್ಲೈಂಡ್ ಸ್ಪಾಟ್ದು ಇಲ್ಲೇ ತೋರಿಸುತ್ತೆ. ಸೊ ಮಿರರಲ್ಲಿಗಿಂತ ನಿಮಗೆ ಮಿರರಲ್ಲಿ ಏನು ಕಾಣಲ್ಲ ಅದು ಬ್ಲೈಂಡ್ ಸ್ಪಾಟಲ್ಲಿ ತೋರಿಸುತ್ತೆ. ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಬ್ಲೈಂಡ್ ಸ್ಪಾಟಲ್ಲಿ ತೋರಿಸುತ್ತೆ, ಅದು ಮಾತ್ರ ಕ್ರೇಜ್ ಇದೆ ಅದು. ಆಮೇಲೆ ಇಲ್ಲಿ ನೀವು ರೆಡ್ ಆಕ್ಸೆಂಟ್ಸ್ ನೋಡ್ಬೋದು, ಎ ಸಿ ವೆಂಟ್ ಇದೆ, ಆಮೇಲೆ ಎ ಸಿ ವೆಂಟ್ ಇಲ್ಲಿದೆ. ಇಲ್ಲಿ ಎ ಸಿ ವೆಂಟ್ ಇರೋದೇ ಸಡನ್ನಾಗಿ ಗೊತ್ತಾಗಲ್ಲ. ಆ್ಯಂಡ್ ನಿಮಗೆ ರೆಡ್ಡಿಲಿ ಆಂಬಿಯೆಂಟ್ ಲೈಟಿಂಗ್ ಬರುತ್ತೆ, ಇಲ್ಲಿ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ ಬಿಸಿಲಿಗೆ. ವೈರ್ಲೆಸ್ ಚಾರ್ಜರ್ ಸಿಗುತ್ತೆ, ಸ್ಲೀ ಪಿನ್ ಸಿಗುತ್ತೆ, 12-volt ಚಾರ್ಜರು, USB ಸಹ ಸಿಗುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಎ ಸಿ ಕಂಟ್ರೋಲ್ಸು, ಮೀಡಿಯಾ ಕಂಟ್ರೋಲ್ಸು, ಟೆಂಪ್ರೇಚರ್ ಕಂಟ್ರೋಲ್ಸು, ಇಲ್ಲಿ ಟಚ್ ಸ್ಕ್ರೀನು ಸಹ ಇದೆ, ಹ್ಯಾಂಡಿ ಬಟನ್ ಸಹ ಇತ್ತು. ಈ ಕಾರಲ್ಲಿ ಬಂದು 2 ಮಾಡೆಲ್ ಬರುತ್ತೆ, N8 ಮಾಡಲ್, N10 ಮಾಡಲ್ ಅಂತ. N10 ಬಂದು ಟಾಪ್ ಆಫ್ ದ ಲೈನ್ ಅಂತ. N8 ಮಾಡಲ್ ಅಂದರೆ ನಿಮಗೆ ADAS ಫೀಚರ್ ಅದೆಲ್ಲ ಬರಲ್ಲ, ಸಡನ್ ಬ್ರೇಕಿಂಗ್ ಸಿಸ್ಟಮ್ಸು. ಫ್ರಂಟಲ್ಲಿ ಕ್ಯಾಮ್ರಾ ಸಹ ಬರುತ್ತೆ ಇಲ್ಲಿ. ಸೊ ಅದರಿಂದಲೇ ಎಲ್ಲ ಸೆನ್ಸ್ ಆಗುತ್ತೆ, ಮುಂದೆ ಕೊಲಿಷನ್ ಏನಾದರೂ ಇದ್ರೆ ಅವ್ರ ಸಡನ್ ಬ್ರೇಕಿಂಗ್ ಅವ್ರ ಮುಂದೆ ಏನಾದ್ರು ಆಬ್ಜೆಕ್ಟ್ಸ್ ಅವ್ರ ಕಾರ್ ಇದ್ರೆ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ADAS ಫೀಚರ್ನ ADAS ಫೀಚರ್ ಆಕ್ಟಿವೇಟ್ ಆಗಿದೆ, ನಾವು ಆಫ್ ಮಾಡ್ಬೋಣ. ಇದು ಲೇನ್ ಅಸಿಸ್ಟು ಅದೆಲ್ಲ ನಾವು ಚೆಕ್ ಮಾಡ್ಕೋಬೋದು, ಇಲ್ಲಿ ಸಹ ನಾವು ಸೆಟ್ಟಿಂಗ್ ಮಾಡ್ಕೋಬೋದು. ಇದೆಲ್ಲ ಕಂಪ್ಲೀಟ್ ನಿಮ್ಗೆ ತೋರಿಸ್ಬೇಕಂದ್ರೆ ಆಲ್ಮೋಸ್ಟ್ ಒಂದೊಂದು ದಿನ ಬೇಕು ಗುರು. ಸೊ ವೆಹಿಕಲ್ಗೆ ಹೋಗ್ಬಿಟ್ಟು ಡ್ರೈವರ್ ಸೇಫ್ಟಿ, ಫಾರ್ವರ್ಡ್ ಸೇಫ್ಟಿ, ಲೇನ್ ಸೇಫ್ಟಿ, ಬ್ಲೈಂಡ್ ಸ್ಪಾಟ್ ಮಾನಿಟರು, ಬ್ಲೈಂಡ್ ಸ್ಪಾಟ್ ಸೇಫ್ಟಿ ಎಲ್ಲ ನೀವು ಸೆಟ್ ಮಾಡ್ಕೋಬೋದು. ಕಂಪ್ಲೀಟ್ ಈ ಹೊಸ ಕಾರ್ಗಳು ಯಾವ್ದಾದ್ ಬಂದಿದೆ ಕಂಪ್ಲೀಟ್ ಫ್ಯೂಚರಿಸ್ಟಿಕ್ ಆಗಿ ಬಂದ್ಬಿಟ್ಟಿದೆ ಹೊಸ ಕಾರ್ಗಳು ಅಂತ. ಗೇರ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ 7-speed DCT ಇದೆ ಗೇರ್. ಇದರಲ್ಲಿ ಪ್ಯಾಡಲ್ ಶಿಫ್ಟರ್ ಸಹ ಬರುತ್ತೆ, ಮೈನಸ್ಸು ಪ್ಲಸ್ಸು. ಆಮೇಲೆ ಇಲ್ಲಿ ಡ್ರೈವ್ ಮೋಡ್ ಇದೆ, ಈಕೋ ಮೋಡು, ನಾರ್ಮಲ್ ಮೋಡ್, ಸ್ಪೋರ್ಟ್ ಮೋಡ್. ಸೊ ಈ ಮೋಡ್ಸಲ್ಲಿ ಏನಂದರೆ ಸ್ಪೋರ್ಟ್ ಮಾಡಲ್ ಸ್ವಲ್ಪ ಮೈನಸ್ ಡ್ರಾಪ್ ಆಗಿದ್ದಂತೆ, ನಾರ್ಮಲ್ ಈಕೋ ಮಾಡಲ್ ಸ್ವಲ್ಪ ಪವರ್ ಡೆಲಿವರಿ ಎಲ್ಲ ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಪಾರ್ಕಿಂಗ್
ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಮತ್ತು ವೆಂಟಿಲೇಟೆಡ್ ಸೀಟ್ಸು, ಇದು ನಮ್ಮ ಡ್ರೈವರ್ ಸೈಡ್ಗೆ, ಇದು ಕೋ ಪ್ಯಾಸೆಂಜರ್ ಸೈಡ್ಗೆ. ಆಟೋ ಹೋಲ್ಡ್ ಬರುತ್ತೆ, ಅಂದರೆ ಈ ಅಪ್ಪಿಲೆಲ್ಲ ನಿಲ್ಸಿದ್ರೆ ಆಟೋ ಹೋಲ್ಡ್ ಯೂಸ್ ಮಾಡ್ಕೋಬೋದು. ನಾರ್ಮಲ್ ಪಾರ್ಕಿಂಗ್ ಬರ್ತಿದ್ದು ಇದು ಹಿಂಗೆ, ನಮ್ಗೆ ಅಂಥದ್ದೇ ಇಷ್ಟ. ಇದೆಲ್ಲ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್, ಬಟ್ ಇದು ಚೆನ್ನಾಗಿದೆ, ಫ್ಯೂಚರಿಸ್ಟಿಕ್ ಅಲ್ವಾ. ಹೊಸ ಕಾರ್ಗಳಿಂದ ಬರ್ತಾ ಹಿಂಗೆ ಬರೋದು ಎಲ್ಲನೂ ಸಹ. ಪಾರ್ಕಿಂಗ್ ಬ್ರೇಕು, ಕೆಳಗಡೆ ಬ್ರೇಕ್ ಪೆಡಲ್, ಆಕ್ಸಿಲೇಟರ್ ಪೆಡಲ್ ಬಂದುಬಿಟ್ಟು ನಿಮಗೆ ಮೆಟಲ್ ಫಿನಿಶ್ ಆಗಿದೆ. ವಿಂಡೋ ಬ್ಲೈಂಡ್ಸು ಬಿಲ್ಟಿನಲ್ಲೇ ಕೊಟ್ಟಿದ್ದಾರೆ. ಹಿಂದೆನ ಸಹ ನಿಮಗೆ ಎಸಿ ವೆಂಟ್ಸ್ ಬರುತ್ತೆ, ಹಿಂದೆ 2 ಸಿ ಟೈಪ್ ಚಾರ್ಜರ್ ಕೊಡ್ತಾರೆ. ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಸನ್ ರೂಫ್ ಓಪನ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸನ್ ರೂಫು. ಏನು ಬಿಸಿಲಿದ್ರು ಸೂರ್ಯ. ಇನ್ನೊಂದು ಸತಿ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಸನ್ ರೂಫ್ ಓಪನ್ ಆಗುತ್ತೆ. ಅವಾಗ ಇಲ್ಲಿ ನಿಮಗೆ ಕಪ್ ಹೋಲ್ಡರ್ ವಿತ್ ಆಂಬ್ರೆಸ್ ಸಿಗುತ್ತೆ. ಇಲ್ಲಿ ಕೆಲವು ಹಿಂದೆಗಡೆ 3 ಸೀಟರ್ ಆರಾಮಾಗಿ ಕುತ್ಕೋಬೋದು, 3 ಜನ. ಅಗಲನೇ ಇದೆ ಇಲ್ಲಿ ಆರಾಮಾಗೆ, ತುಂಬ ದಪ್ಪ ಇರೋರಾದ್ರೆ ಕಷ್ಟ, ಬಟ್ ಸಣ್ಣ ಇರೋರು ಆದರೆ ಇವಾಗೆಲ್ಲ ಓಕೆ. ನಾನು 5'8" ಇದ್ದೀನಿ, ನನಗೆಲ್ಲ ಬೆಜ್ಜಾಂಜಿ ಆಗಿದೆ. 6 ಇರೋರು ಆರಾಮಾಗಿ ಕುತ್ಕೋಬೋದು. ಬೂಟ್ ಸ್ಪೇಸ್ ಓಪನ್ ಮಾಡೋದು, ಬೂಟ್ ಸ್ಪೇಸ್ ಸಖತ್ ದೊಡ್ಡ ಬರುತ್ತೆ ಬೂಟ್ ಸ್ಪೇಸ್. ಸೊ ಇದ್ರಲ್ಲಿ ಬಂದು ನಿಮಗೆ ಇಂಜಿನ್ ಆಪ್ಷನ್ ಒಂದೇ ಬರೋದು, ಪೆಟ್ರೋಲ್ 1.5 ಲೀಟರ್ ಟರ್ಬೋ ಬರುತ್ತೆ. ನಾರ್ಮಲ್ ಕ್ರೆಟಾದಲ್ಲೂ ನಿಮಗೆ ಟರ್ಬೋ ಇಂಜಿನ್ ಆಪ್ಷನ್ ಇದೆ, ಸೇಮ್ ಇಂಜಿನೇ ಹಾಕಿದ್ದಾರೆ. ಏನೂ ಸಹ ಪವರಲ್ಲಿ ಇನ್ಕ್ರೀಸ್ ಇಲ್ಲ, ಜಸ್ಟ್ ಟ್ಯೂನ್ ಮಾಡಿದ್ದಾರೆ ಎನ್ ಲೈನ್ಗೆ. ನಾರ್ಮಲ್ ಕ್ರೆಟಾಗೆ ಕಂಪೇರ್ ಮಾಡಿದ್ರೆ ಈ ಪವರ್ ಪ್ರೊಡ್ಯೂಸ್ ಮಾಡೋದು ಬಂದುಬಿಟ್ಟು ನಿಮಗೆ 150 BHP ಆ್ಯಂಡ್ 353 NM ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 2 ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ, ಒಂದು ಬಂದುಬಿಟ್ಟು ಈ ಕಾರಲ್ಲಿರೋದು 7-speed DCT, ಇನ್ನೊಂದು ಬಂದುಬಿಟ್ಟು ಮ್ಯಾನ್ಯುವಲ್ ಬರುತ್ತೆ. ಸ್ಪೋರ್ಟಿ ಕಾರ್ಗಳಿಗೆಲ್ಲ ನಿಮ್ಗೆ ಮ್ಯಾನ್ಯುವಲೇ ಕ್ರೇಜಿ ಅನ್ಸೋದು. ಆಲ್ಮೋಸ್ಟ್ ಹೈವೇಲೆಲ್ಲ ನಿಮ್ಗೆ ಈ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಒಂಥರ ಮಜಾ ಬರುತ್ತೆ. ಸೊ ಈ ಕಾರಲ್ಲಿ ಸೇಫ್ಟಿ ಫೀಚರ್ ಅಂತ ಬಂದರೆ ADS ಫೀಚರ್ ಮೇನ್ಲಿ ಎಲ್ಲ ಕಾರಲ್ಲೂ ಕೊಡ್ತಿದ್ದಾರೆ. ಅದರಲ್ಲಿ ಆಟೋಮೆಟಿಕ್ ಬ್ರೇಕಿಂಗ್ ಆಗಿರ್ಬೋದು, ಆಮೇಲೆ 6 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ, ಆಮೇಲೆ ಈಗ ಫ್ರಂಟಲ್ಲಿ ಯಾರಾದರೂ ಅಡ್ಡ ಬಂದರೆ ಆಟೋಮೆಟಿಕ್ ಬ್ರೇಕಿಂಗು ಅದಾಗಿರ್ಬೋದು, ಆಮೇಲೆ ಲೇನ್ ಕೀಪ್ ಅಸಿಸ್ಟು, ಆಮೇಲೆ ಡೋರ್ ಹ್ಯಾಂಡಲ್ ತೆಗೆದಾಗ ಯಾರಾದ್ರೂ ಕಾರ್ ಬರ್ತಿದ್ರೆ ಅಲರ್ಟ್ ಮಾಡೋದು. ಸೊ ಗೈಸ್, ಇವತ್ತು ನಂಗೆ ಆಟೋಮೆಟಿಕ್ ನನಗೆ ಅಷ್ಟು ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಂಗೆ ಆಟೋಮೆಟಿಕ್ ಟಚ್ ಇಲ್ಲ, ನಾನೆಲ್ಲ ಮ್ಯಾನ್ಯುವಲೇ. ಬಟ್ ಇವತ್ತು ನೋಡೋಣ. ಫಸ್ಟ್ ಡ್ರೈವ್ ಬೆಲ್ಟ್ ಹಾಕೋಣ, ಸೀಟ್ ಬೆಲ್ಟ್ ಹಾಕೋಬೇಕು. ಯಾರೇ ಗಾಡಿ ಓಡಿಸ್ಬೇಕಾದ್ರೆ ಫಸ್ಟ್ ಸೀಟ್ ಬೆಲ್ಟ್ ಹಾಕೋ. ಯಾಕಳ ಸೀಟ್ ಬೆಲ್ಟ್ ಏನಯ್ಯ ನೀನು? ನಾನು ಓಡಿಸಿದ್ರೆ ನೀನು ಹಾಕೋಬೇಕು, ಸೇಫ್ಟಿ ಪರ್ಪಸ್. DCT ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇರುತ್ತೆ. DCT ಆಮೇಲೆ ಟಾರ್ಕ್ ಕನ್ವರ್ಟರು, ಇನಿಷಿಯಲ್ ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇರುತ್ತೆ. ಡ್ರೈವ್ ಮೋಡ್ ಬಂದು ಇಕೋನಲ್ಲಿ ಇತ್ತು, ಸ್ಪೋರ್ಟ್ಗೆ ಹಾಕೋಣ ನೋಡಿ ಡಿಫ್ರೆನ್ಸ್ ಹೆಂಗಾಗುತ್ತೆ ಅಂತ. ಇದಕ್ಕೆ ಹಾಕೋಣ ಲಾಂಚ್ ಕಂಟ್ರೋಲ್ ಅಲ್ಲ, ಇಲ್ಲ ಇದರಲ್ಲಿ ಬ್ರೇಕ್ ಹಿಡಿತಾರದ. ಫೋರ್ 1000 ಶಿಫ್ಟ್ ಆಗ್ತಿದೆ. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಗುರು, ಬಟ್ ಎಷ್ಟು ಲೈಟ್ ಆಗಿದೆ ನೋಡಿ, ಸ್ಟೇರಿಂಗು ಕ್ರೇಜಿ ಲೈಟ್ ಆಗಿದೆ. ಬಟ್ ಸ್ವಲ್ಪ ಈ DCT ಈಗ ಆಟೋಮೆಟಿಕ್ ಗೇರ್ ಬಾಕ್ಸೇ ಬೇರೆ, AMT ಬೇರೆ. AMT ಇಸ್ ಓಕೆ, ಬಟ್ DCT ಆಮೇಲೆ TC ಟಾರ್ಕ್ ಕನ್ವರ್ಟರಲ್ಲಿ ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇರುತ್ತೆ. ಕರೆಕ್ಟು, ನಾರ್ಮಲ್ ಕ್ರೆಟಾ ನಾನು ಓಡಿಸಿದ್ದೆ ಬಟ್ ವಿಡಿಯೋ ಮಾಡಿಲ್ಲ. ಬಟ್ ಇದು ಸ್ವಲ್ಪ ಸ್ಪೋರ್ಟಿ ಫೀಲ್ ಇದೆ, ಸ್ಟಿಫ್ ಇದೆ ಸಸ್ಪೆನ್ಷನ್. ಅಂದ್ರೆ ಇವಾಗ S1 ಇದು ಆಲ್ಮೋಸ್ಟ್ ಮ್ಯಾನ್ಯುವಲ್ ತರ ಬರುತ್ತೆ, ಬಟ್ ಮ್ಯಾನ್ಯುವಲ್ ಅಲ್ಲ. ಸೊ ಇವಾಗ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡೋಣ. ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ನಾನು ಪಿಕ್ ಮಾಡ್ತೇನಲ್ಲ ಇಲ್ಲಿ. ಏನೇ ಆದರೂ ಆಟೋಮೆಟಿಕ್ ಸ್ವಲ್ಪ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಬರುತ್ತೆ. ಇನಿಷಿಯಲಿ ನಿಂಗೆ ಸ್ವಲ್ಪ ಲ್ಯಾಗ್ ಇರುತ್ತಲ್ಲಿ, ಬಟ್ 1 ಡ್ರೈವಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಸಕಾಲಾಗಿದೆ ಕಾರು ಅಲ್ವಾ. ಹ್ಯಾಂಡ್ಲಿಂಗ್ ನಂಗೆ ತುಂಬ ಇಷ್ಟ ಆಯ್ತು ಈ ಕಾರ್ದು. ಲೈಕ್ ಇಟ್ಸ್ ಎ ಸ್ಪೋರ್ಟಿ ಫ್ಯಾಮಿಲಿ SUV ಕಾರ್. ನನ್ನ ಪ್ರಕಾರ ಮ್ಯಾನ್ಯುವಲಲ್ಲಿ ನಿಮಗೆ ಪ್ರಾಪರ್ ಪವರ್ ಫೀಲ್ ಗೊತ್ತಾಗುತ್ತೆ. ಆ ಟಾರ್ಕ್ ಆಗಿರಲಿ, ಇನಿಷಿಯಲಲ್ಲಿ ಹಿಂಗೆ ಫ್ಲ್ಯಾಟ್ ಆಗ್ಬಿಟ್ಟು ಆಮೇಲೆ ರೈಸ್ ಆಗ್ತಿದೆ, ಇದರಲ್ಲಿ ಸಡನ್ನಾಗಿ ಶಾರ್ಪ್ ರೈಸ್ ಆಗ್ತಿಲ್ಲ.
ಸೊ ಕ್ರೆಟಾ ಇನ್ಲೈನ್ ಬಗ್ಗೆ ಇಷ್ಟಾಗಿರೋ ವಿಡಿಯೋ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಕಾರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೇನು